ಹಿರಿಯ ನಟನನ್ನು ಕಳೆದುಕೊಂಡು ಸ್ಯಾಂಡಲ್ವುಡ್ ಚಂದನವನ ನಿಜಕ್ಕೂ ಬಡವಾಗಿದೆ. ಬೆಂಗಳೂರಿನಲ್ಲಿ ಹಿರಿಯ ನಟ ದ್ವಾರಕೀಶ್ ವಿಧಿವಶರಾಗಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಬೆಳಗ್ಗೆ 7:30 ನಂತರ ಟೌನ್ ಹಾಲ್ನ ಬಳಿ ಇರುವ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಬೆಳಗ್ಗೆ 7:30 11:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಸುದೀಪ್ ಸೇರಿದಂತೆ ಹಲವು ಗಣ್ಯರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ದ್ವಾರಕೀಶ್ ಅಂತ್ಯಕ್ರಿಯೆ ನೆರವೇರುತ್ತೆ. ಚಾಮರಾಜಪೇಟೆಯ TR ಮಿಲ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ದ್ವಾರಕೀಶ್ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ನಿನ್ನೆ ದ್ವಾರಕೀಶ್ ಅವರನ್ನ ನಾವು ಕಳ್ಕೊಂಡ್ವಿ. ಅದಾದ ಬಳಿಕ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಅಲ್ಲಿ ಅಭಿಮಾನಿಗಳಿಗೆ ಜೊತೆಗೆ ಸಾರ್ವಜನಿಕರಿಗೆ ಅಂಥೇಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಇವತ್ತು 7:30 ಮುಂಜಾನೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಈ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುತ್ತಾರೆ. ಅದಾದ ಬಳಿಕ 7:30 to 11:30 ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗ್ತವೆ. ಸುಮಾರು 2 ಗಂಟೆಯ ನಂತರ ಚಾಮರಾಜಪೇಟೆ TR ಮಿಲ್ ಇಲ್ಲಿಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆ ದ್ವಾರಕೀಶ್ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸಾಕಷ್ಟು ಜನ ಸಾರ್ವಜನಿಕರು ಜೊತೆಗೆ ಅಭಿಮಾನಿಗಳು ಚಿತ್ರರಂಗದ ಗಣ್ಯರು ಇವತ್ತು ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡೀತಾರೆ. ಸುದೀಪ್ ಸೇರಿದಂತೆ ಅನೇಕ ಸ್ಯಾಂಡಲ್ವುಡ್ನಿಂದ ಮಾತ್ರ ಅಲ್ಲ ಬೇರೆ ಬೇರೆ ಚಿತ್ರರಂಗದಿಂದಲೂ ಅನೇಕರು ಆಗಮಿಸುವಂತಹ ನಿರೀಕ್ಷೆ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ 7:30 ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. 7:30 to 11:30 ರವೀಂದ್ರ ಕಲಾಕ್ಷೇತ್ರದಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ ಬಳಿಕ 2 ಗಂಟೆಯ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅಂತಿಮ ಕ್ರಿಯೆ ವಿಧಿವಿಧಾನಗಳು ನೆರವೇರ್ತವೆ. ಈಗಲೇ ಸಾಕಷ್ಟು ಜನ ಚಿತ್ರರಂಗದ ಗಣ್ಯರು ಆಗಮಿಸಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದಿದ್ದಾರೆ. ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಇನ್ನೂ ಅನೇಕರು ಆಗಮಿಸುವರಿದ್ದಾರೆ, ಶ್ರದ್ಧಾಂಜಲಿ ಸಲ್ಲಿಸುವರಿದ್ದಾರೆ. ಹಾಗಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ದ್ವಾರಕೀಶ್ ಅವರದು ಒಂದು ರೀತಿ ವರ್ಣರಂಜಿತ ಬದುಕು. ಬಹಳ ಸಣ್ಣ ವಯಸ್ಸಿನಲ್ಲೇ ಯಶಸ್ಸನ್ನು ಕಂಡಿದ್ರು. ತಮಗೇನೆಲ್ಲ ಬೇಕಿತ್ತೋ ಅದೆಲ್ಲವನ್ನು ಸಣ್ಣ ವಯಸ್ಸಿನಲ್ಲೇ ಪಡ್ಕೊಂಡಿದ್ರು. ಜೊತೆಗೆ ಅವರ ವೈವಾಹಿಕ ಜೀವನ ಅದೊಂದು ರೀತಿ ಅವರು ಹಾಗೂ ಅವರ ಪತ್ನಿ ಇಬ್ಬರದ್ದು ಪ್ರೇಮ ವಿವಾಹ. ಸುಮಾರು 2-3 ವರ್ಷಗಳವರೆಗೆ ಇಬ್ಬರು ಪ್ರೀತಿಸಿದರು. ದೂರದ ಸಂಬಂಧಿನೇ ಆಗಬೇಕು, ಆದ್ರೂ ಅವರ ಪ್ರೀತಿ ಬಹಳ ಗಾಢವಾಗಿತ್ತು. ಬಹಳ ಅಂದರೆ ಬಹಳ ಗಾಢವಾಗಿತ್ತು. ಸುಮಾರು 62 ವರ್ಷ ಇಬ್ಬರು ಜೊತೆಗೆ ಸಹಜೀವನವನ್ನು ನಡೆಸಿದರು. ನೋವಿನಲ್ಲಿ ಜೊತೆಗಿದ್ದರು, ನಲಿವಿನಲ್ಲಿ ಜೊತೆಗಿದ್ದರು, ಬಹಳ ಖುಷಿಯ ಸಂದರ್ಭದಲ್ಲೂ ಜೊತೆಗಿದ್ದರು, ಬಹಳ ದುಃಖದ ಸಂದರ್ಭದಲ್ಲೂ ಜೊತೆಗಿದ್ದರು. ಪ್ರತಿ ಸಲನೂ ದ್ವಾರಕೀಶ್ ಅವರು ಹೇಳ್ತಾ ಇದ್ರು, ಫಾರ್ ಅ ಗುಡ್ ಲೈಫ್ ಯು ನೀಡ್ ಅ ಗುಡ್ ವೈಫ್ ಅಂತ. ಅದೇ ಥರ ಆ ಇಬ್ಬರು ಬಹಳ ಬಹಳ ಅನ್ಯೋನ್ಯವಾಗಿ ಬದುಕಿದಂಥವ್ರು, ಬಹಳ ಪ್ರೀತಿಯನ್ನು ಇಟ್ಕೊಂಡು ಬದುಕಿದಂಥವ್ರು. ಸುಮಾರು 1.5 ವರ್ಷದ ಹಿಂದೆ ದ್ವಾರಕೀಶ್ ಅವರ ಪತ್ನಿಯನ್ನು ಕಳ್ಕೊಂಡ್ರು. ಅದಾದ ಬಳಿಕವಂತೂ ಬಹಳ ನೋವಿನಲ್ಲಿದ್ದರು ದ್ವಾರಕೀಶ್, ತುಂಬ ಅಂದರೆ ತುಂಬ ನೋವಿನಲ್ಲಿದ್ದರು. ಒಂದು 1 ವಾರದಿಂದ ಅವ್ರಿಗೆ ಚೆಸ್ಟಲ್ಲಿ ಕಂಜೆಕ್ಷನ್ ಇತ್ತು. ಆಮೇಲೆ ಈ ಬಿಸಿಲಿಗೋಸ್ಕರ AC ಆಮೇಲೆ ಕೋಲ್ಡ್ ವಾಟರ್ ಕುಡಿತಾ ಇದ್ರು. ಅದರಿಂದ ಅವ್ರಿಗೆ ಗಂಟಲು ನೋವು ಬಂದಿತ್ತು. ಸೊ ಏನು ಅದು ಡಾಕ್ಟರ್ ತೋಗಿದ್ವಿ, ಡಾಕ್ಟರ್ ಆಂಟಿಬಯೋಟಿಕ್ಸ್ ಕೊಟ್ಟಿದ್ರು, ಎಲ್ಲ ಆಯಿತು. ಲಾಸ್ಟ್ 2 ದಿನದಿಂದ ದಿಢೀರತ ವೀಕ್ ಆದರು, ಸುಸ್ತು ಅಂದರು. ಸೊ ಹೋಗಿ ಮೆಡಿಕಲ್ ಚೆಕಪ್ ಮಾಡ್ಕೊಂಡು ಬಂದು ಎಲ್ಲ ನಾರ್ಮಲ್, ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಷ್ಟೇ ಅಂದರು. 6:30 ನಂಗೆ ಕಾಫಿ ಮಾಡಿಕೊಡು ಅಂದರು. ನಾನು ಎಂತ ಕಾಫಿ ಮಾಡಿಕೊಟ್ಲು 7 ಗಂಟೆಗೆ, 6:30ಗೆ ಕಾಫಿ ಕುಡಿದು ನಾನು ಯೋಗಿ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊತೀನಿ, ನಂಗೊಂದು 9:30 to 10 ಗಂಟೆಗೆ ಎಬ್ಸು, ನನಗೆ ಎಳ್ನೀರು ಎಲೆಕ್ಟ್ರಾಲ್ ಕೊಡು ಅಂದರು. ಸರಿ ಅಂದೆ. ಮಲ್ಕೊಂಡವ್ರು 7:30 ಎಬ್ಸಕ್ಕೆ ಹೋದೆ, ಎದ್ದೇಳಿಲ್ಲ.
ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ತನಕ ನಮ್ಮನ್ನಲ್ಲಿ ಇಟ್ಕೊಳ್ತಿದ್ದೀವಿ ಇಲ್ಲ ಬಂದು ನೋಡೋಕ್ಕೆ. ನಾಳೆ ಬೆಳಗ್ಗೆ 6:30 ಮನೆ ಬಿಟ್ಟು 7:30 ರವೀಂದ್ರ ಕಲಾಕ್ಷೇತ್ರ, ಅಲ್ಲಿಂದ ಸಾರ್ವಜನಿಕರಿಗೆಲ್ಲ ಪಬ್ಲಿಕ್ ನೋಡ್ಕೊ, ಅಲ್ಲಿಂದ ಚಾಮರಾಜಪೇಟೆ ಕ್ರಿಮೇಷನ್ ಗ್ರೌಂಡ್ ಟಿಆರ್ ಮಿಲ್. ದ್ವಾರಕೀಶ್ ಯಾವತ್ತು ಸ್ವಂತಕ್ಕಾಗಿ ಯೋಚನೆ ಮಾಡಿದಂಥವ್ರಲ್ವೇ ಅಲ್ಲ, ಲಾಭಕ್ಕೋಸ್ಕರ ಯೋಚನೆ ಮಾಡಿದಂಥವ್ರಲ್ವೇ ಅಲ್ಲ. ಅವ್ರ ಕೈಯಲ್ಲಿ ಬಹಳ ಸಿನಿಮಾಗಳಿದ್ವು, ಬಹಳ ಯಶಸ್ವಿ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲೂ ಕನ್ನಡ ಚಿತ್ರರಂಗಕ್ಕೆ ಹೊಸಬರನ್ನು ಪರಿಚಯಿಸೋದನ್ನು ಯಾವತ್ತೂ ಬಿಟ್ಟಿರಲಿಲ್ಲ. ವಿನೋದ್ ರಾಜ್ ಅವರನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದಂಥವರು ದ್ವಾರಕೀಶ್. ಆ ಬಗ್ಗೆ ಸ್ವತಃ ವಿನೋದ್ ರಾಜ್ ಅವರೇ ಮಾತಾಡಿದ್ದಾರೆ, ಅವರು ಏನು ಹೇಳಿದ್ರು ಕೇಳಿ. ಸುಮ್ಮನೆ ಪರಿಚಯಿಸಿಲ್ಲ ಅವರು, ಇವನು ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ತೋರಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ, ಮಹಾನ್ ವ್ಯಕ್ತಿತ್ವ, ಕರ್ನಾಟಕದ ರಾಜ. ಆತನ ಇನ್ನೊಂದು ಹೆಸರಿನಲ್ಲಿ ಕರೆಯಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಗುರುಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಆ ಶ್ರೇಷ್ಠತೆಯಿಂದ ನಮ್ಮ ಮಾತಾಡಕ್ಕೆ ನಮ್ಗೆ ಇಷ್ಟ ಅಷ್ಟೇ. ಬರೀ ನಾನು ಒಬ್ಬನೇ ಅಲ್ಲ, ಅನೇಕ ಕಲಾವಿದರು ಇವತ್ತಿಗೆ ಆ ಕಾಲದಿಂದ ಕಪ್ಪು ಬಿಳುಪಿಂದ ಇವತ್ತಿನ ಈ ತಂತ್ರಜ್ಞಾನ ಮುಂದುವರೆದ ಕಾಲದವರೆಗೂ ಅವರು ಮಾಡಿರುವಂಥ ಚಿತ್ರಗಳು, ಅವರ ಸಾಧನೆ ಇದು ಅವಿಸ್ಮರಣೀಯ, ಅಜರಾಮರವಾಗಿ ಉಳಿಯುತ್ತೆ. ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಮಕ್ಕಳ ಮನಸ್ಸಿಗೆ ಧೈರ್ಯ ತುಂಬಲಿ, ಇನ್ನೋವನ್ನ ಸಹಿಸಿಕೊಳ್ಳುವಂಥ ಶಕ್ತಿ. ತಂದೆ ಏನು ಮಾರ್ಗದರ್ಶನ ನಮ್ಗೆ ತೋರಿಸಿದ್ದಾರೆ, ಇಲ್ಲಾದರೂ ನಾವು ಚಿಕ್ಕ ಪುಟ್ಟ ವಿಷಯದಲ್ಲಿ ಎಡವಿದ್ರೆ ಅದನ್ನು ತಿದ್ಕೊಂಡು ತಂದೆ ಮನಸ್ಸಿಗೆ ನೋವಾಗದೇ ಇರತಕ್ಕಂಥ ರೀತಿಯಲ್ಲಿ ಮುಂದೆ ಭವಿಷ್ಯದಲ್ಲಿ ಅವ್ರು ನಡ್ಕೊಂಡು ಹೋಗೋಕ್ಕೆ ಎಲ್ಲ ವಿಧವಾದ ಅವರಿಗೆ ಆತ್ಮಸ್ಥೈರ್ಯ ಶಕ್ತಿ ತುಂಬಲಿ ಭಗವಂತ ಅಂತ ನಾನು ಬಿಡ್ಕೋತಾ ಇದ್ದೀನಿ. ಹಾದಿ ತೋರಿಸ್ತೀವಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಶಾಂತಿ ಸಿಗುತ್ತೆ ಸಿಗುತ್ತೆ. April 16 3 ತೆರಿಗೆ ಅಂಬುಜಮ್ಮ ದ್ವಾರಕೀಶ ಪ್ರಾಣ, ಅವ್ರ ಪ್ರಾಣ ಬಿಟ್ಟಿತ್ತು. April 16 3 April 16 ಜೊತೆ ಜ್ಞಾಪಕ ಬಂದಾಗ ಅಂಬುಜ ಅಂತ ಕರೆದು ಹೊರಟೆ ಬಿಟ್ಟಿದ್ದಾನೆ. ಅಂಬುಜಾನು ಅವನು ಅಲ್ಲಿ ಇರಲಿ, ಆನಂದವಾಗಿ ಇರಲಿ, ಅವರ ಆಶೀರ್ವಾದ ಸದಾ ಎಲ್ರಿಗೂ ಸಿಗ್ತಾ ಇರಲಿ. ಇಷ್ಟೇ ನಂದು ಅವನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ, ಶಾಂತಿ ಶಾಂತಿ ಶಾಂತಿ. ನಮ್ಮ ಕನ್ನಡ ಚಿತ್ರರಂಗ ಒಂದು ಕರಾಳವಾದ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗದ ಆಸ್ತಿ, ಚಿತ್ರರಂಗದ ಒಂದು ದೊಡ್ಡ ಗರುಡಗಂಬ ಅಂತ ಹೇಳಿ ತಪ್ಪಾಗೋದು, ಅಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ ದ್ವಾರಕೀಶ್ವರು ನಾವು ಕಳ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ, ನಮಗೂ ನಿಮಗೂ ಮಾಧ್ಯಮದವ್ರಿಗೂ ಎಲ್ಲರಿಗೂ ನೋವಾಗಿದೆ. ಚಿತ್ರರಂಗದಲ್ಲ, ಕನ್ನಡ ರಾಜ್ಯಾದ್ಯಂತ ಎಲ್ಲ ಜನಗಳಿಗೂ ಅವ್ರು ಕೊಟ್ಟಿರೋಂಥ ಕೊಡುಗೆನ ಭಾಳ ಅಪಾರವಾದದ್ದು. ಅವರು ನಾಟ್ ಓನ್ಲಿ ನಟ ಅಲ್ಲ, ನಿರ್ಮಾಪಕ, ನಿರ್ದೇಶಕ, ವಿತರಕ ಹಾಗೂ ಎಲ್ಲ ಚಿತ್ರರಂಗದ ಎಲ್ಲ ಆಗುಹೋಗುಗಳನ್ನು ಬಲ್ಲುವಂಥದ್ದು ಒಳ್ಳೆ ದೊಡ್ಡ ನಟ. ಅವ್ರ ಚಿತ್ರರಂಗದ ಬಗ್ಗೆ ಭಾಳ ವ್ಯಾಮೋಹ ಇತ್ತು. ಕನ್ನಡ ಚಿತ್ರರಂಗ ಹೆಂಗಿದೆ, ಯಾವ ಥರ ಇದೆ ಅಂತ ಹೇಳುವಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇಲ್ಲ. ಅವರ ಸಲಹೆ ಸೂಚನೆಗಳು ಅವಾಗಿದ್ದಾಗೆ ನಮ್ಮ ವಾಣಿಜ್ಯ ಮಂಡಳಿ ಯಾರೇ ಅಧ್ಯಕ್ಷ ಆಗಲಿ, ಯಾವುದೇ ಪದಾಧಿಕಾರ, ನಿರ್ಮಾಪಕ ಸಂಘ ಆಗಲಿ, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಯಾವತ್ತೂ ಯಾವಾಗಲೂ ಅವರು ಗೌರವ ಕೊಟ್ಟು ಆ ವಾಣಿಜ್ಯ ಮಂಡಳಿ ಸ್ಥಾನಕ್ಕೆ ಮಾನಕ್ಕೆ ರಾಜ್ಕುಮಾರ್ ಕಾಲದಿಂದನೂ ಏನು ನಡ್ಕೊಂಬಂದಿದ್ದ ಅದನ್ನೇ ಅವ್ರು ನಡ್ಕೊಂಬಂದು ನಮಗೆಲ್ಲ ಆದರ್ಶ ಪ್ರಿಯರಾಗಿದ್ದರು. ನಮ್ಮ ಆದರ್ಶಗಳನ್ನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.